मुड़ा हगरण सीएं सिद्दरामय्य बिग शॉक एदर लोकाधिकारी विचारण के हाजर नोटिस लोकायुक्त पुलिस सीएं नोटिस नवंबर 6ने तारीख बेगे 10 गंटे विचारण के हाजर अंत सीएं सिद्दरामय्य मैसूर लोकायुक्त अधिकारी नोटिस मैसूर लोकायुक्त कचेर सीएं विचारण आगते 6ने तारीख मुड़ा केस आरोपी आगे सीएं इदक्कू मुन्ना ಅವರ ಪತ್ನಿ ಮತ್ತು ಭಾಮೈದನನ್ನು ಕೂಡ ಕರೆಸಿ ವಿಚಾರಣೆಯನ್ನು ನಡೆಸಿದ್ರು ಅಧಿಕಾರಿಗಳು ನವೆಂಬರ್ 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನೀವು ಕಚೇರಿಗೆ ಬರಬೇಕು ಅನ್ನೋ ಒಂದು ಸೂಚನೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿದ್ದಾರೆ ನೋಡಿ ಒಂದು ದೊಡ್ಡ ಶಾಕ್ ಎದುರಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಯಾಕಂತಂದ್ರೆ ಇದುವರೆಗೂ ಕೂಡ ನಾನು ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತ ತಪ್ಪನ್ನ ಮಾಡಿಲ್ಲ ಅನ್ನೋ ಒಂದು ಮಾತುಗಳನ್ನೇ ಅವರು ಹೇಳಿಕೊಂಡು ಬರ್ತಾ ಇರುವಂತದ್ದು ಅವರ ಶಾಸಕರಾಗಿರಬಹುದು ಸಚಿವರಾಗಿರಬಹುದು ಇನ್ನೋ ಲೋಕಾಯುಕ್ತದಿಂದ ಯಾವಾಗ ನೋಟಿಸ್ ಸರ್ವ್ ಆಯ್ತೋ ಒಂದು ರೀತಿಯಾದಂತ ತಳಮಳ ಶುರುವಾಗಿರುವಂತದ್ದು ಯಾಕಂತಂದ್ರೆ ಸರ್ಕಾರಕ್ಕೂ ಕೂಡ ಇದು ಮುಜುಗರ ಆಗುವಂತ ಸಂದರ್ಭ ಅಧಿಕಾರದಲ್ಲಿ ಇರುವಂತ ಸರ್ಕಾರದ ಸಿಎಂ ಒಬ್ಬರಿಗೆ ವಿಚಾರಣೆಗೆ ಹಾಜರಾಗುವಂತ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅದು ಸರ್ಕಾರಕ್ಕೆ ಮುಜುಗರ ಆಗುವುದು ಸಹಜ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ಈಗ मुड़ा प्रकरण के संबंध पट्टंते मुना प्रासिक्यूशन अनुमति ऐनेन कोट्टिद्रल्ल राज्यपाल अदर बग्गे कोर्ट नल्लू कूड़ा होराटवन्न कोर्ट प्रासिक्यूशन अनुमतियन्न कोडुवंत हक्कु अवरिगिदे अवर विवेचनेगे बिट्टिद्दु राज्यपाल विवेचनेगे अन्नो ओंदु निट्टिनल्लि आदेशवन्नु कूड़ा कोट्टित्तु अदाद मेले एफ्ऐआर कूड़ा दाखलागुत्ते एफ्ऐआर नल्लि ಸಿಎಂ ಸಿದ್ದರಾಮಯ್ಯನವರೇ ಎ1 ಆರೋಪಿ ಆಗಿದ್ದಾರೆ ನೋಡಿ ಯಾವುದೇ ಒಂದು ಎಫ್ಐಆರ್ ಆದಂತ ಸಂದರ್ಭದಲ್ಲಿ ಯಾರ ವಿರುದ್ಧವಾಗಿ ಆರೋಪಗಳು ಇರುತ್ತಲ್ಲ ಅವರನ್ನ ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತದ್ದು ಪ್ರೋಸೆಸ್ ಆ ಒಂದು ಪ್ರೋಸೆಸ್ ನ ಮುಂದುವರಿದ ಭಾಗವಾಗಿ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ವಿಚಾರಣೆಗೆ ಹೋಗಬೇಕಾಗುತ್ತೆ ಸಿದ್ದರಾಮಯ್ಯನವರು ಎಷ್ಟು ಗಂಟೆಗಳ ವಿಚಾರಣೆ ಯಾಕಂತಂದ್ರೆ ಎಷ್ಟೊತ್ತು ಏನು ಪ್ರಶ್ನೆಗಳನ್ನು ಮಾಡ್ಕೊಂಡಿರ್ತಾ ನೋಡಿ ಯಾವುದೇ ಒಬ್ಬ ಜನಪ್ರತಿನಿಧಿಯನ್ನ ಪ್ರಶ್ನೆ ಮಾಡಬೇಕು ಅಂತಂದ್ರೆ ಅದರಲ್ಲೂ ಕೂಡ ರಾಜ್ಯದ ಸಿಎಂ ಒಬ್ಬರನ್ನ ವಿಚಾರಣೆ ಮಾಡಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಇಂತಹದ್ದೇ ಕೆಲ ಅಂಶಗಳನ್ನು ಮಾಡ್ಕೊಂಡಿರಬೇಕಾಗುತ್ತೆ ಅಧಿಕಾರಿಗಳು ಅಂದ್ರೆ ಯಾವ ಪ್ರಶ್ನೆಗಳನ್ನು ಕೇಳಬೇಕು ಏನು ಕೇಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ 6ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರು विचारण के हाजर इन बेचना डीटेल नम मैसूर प्रतिनिधि सुरेश दूरवाणी संपर्क सुरेश नोड़ता सीएं सिद्दरामय्यनवर दोड्ड शाक लोकाधिकारी नोटिस स्वतः सीएं बरबेकु विचारण के अंत सद्य के यीतियां प्रिपरेशन अधिकारी ಏನೆಲ್ಲಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ತನಿಖೆ ಸಾಗಬಹುದು ಸಿಎಂ ಸಿದ್ದರಾಮಯ್ಯನವರ ವಿಚಾರಣೆಗೆ ಹಾಜರಾದ ಮೇಲೆ ವಿಶ್ವ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಲ್ಲಿ ಅಂದ್ರೆ 14 ಸೈಟ್ಗಳನ್ನು ಅಕ್ರಮವಾಗಿ ಪಡೆದಿದ್ದಾರೆ ಅನ್ನೋ ಆರೋಪದಲ್ಲಿ ಈಗಾಗಲೇ ಎ1 ಆಗಿರುವಂತದ್ದು ಸೋ ನ್ಯಾಯಾಲಯದ ಒಂದು ಸೂಚನೆ ಅಂತ ಈಗಾಗಲೇ ಲೋಕಾಯುಕ್ತ ಕೂಡ ಅವರ ಮೇಲೆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದೆ ಅದಕ್ಕಾಗಿ ಈಗಾಗಲೇ ಎ2 ಆಗಿರಬಹುದು ಎ3 ಎ4 ಎಲ್ಲರ ಒಂದು ವಿಚಾರಣೆಯನ್ನು ಕೂಡ ಈಗಾಗಲೇ ಮುಗಿಸಿರುವಂತದ್ದು ಆದರೆ ಎ1 ಪ್ರಕರಣದಲ್ಲಿ ಎ1 ಆಗಿರುವಂತ ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ಪ್ರಮುಖವಾಗಿ ವಿಚಾರಣೆಗೆ ಕರೆಯಬೇಕು ಅನ್ನೋ ಸಾಕಷ್ಟು ಒಂದು ಒತ್ತಡಗಳು ಕೂಡ ಕೇಳಿಬಂದಿತ್ತು ವಿರೋಧ ಪಕ್ಷದವರು ಕೂಡ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ರು ಆರೋಪಗಳನ್ನು ಮಾಡಿದ್ರು ಎಲ್ಲೋ ಒಂದು ಕಡೆ ಇವರನ್ನ ಕರೀತಿಲ್ಲ ಅಂತ ಹೇಳಿ ಆದರೆ ಅದಕ್ಕೆ ತಕ್ಕಂತೆ ಗೃಹ ಸಚಿವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಯಾವಾಗ ಅವಶ್ಯಕತೆ ಇದೆಯೋ ಅವಾಗ ಲೋಕಾಯುಕ್ತದವರು ಖುದ್ದು ನೋಟಿಸ್ ಅನ್ನು ಕೊಟ್ಟು ಕರೆಸ್ಕೊತಾರೆ ಅಂತ ಹೇಳಿ ಇವತ್ತು ಸ್ವತಃ ಲೋಕಾಯುಕ್ತದವರು ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ನವೆಂಬರ್ 6 ಅಂದ್ರೆ ಪ್ರಮುಖವಾಗಿ ಬುಧವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಆಗಮಿಸಿ ನೀವು ಇನ್ನೊಂದು ಹೇಳಿಕೆಯನ್ನು ಕೊಡಬೇಕಾಗುತ್ತೆ ವಿಚಾರಣೆಯನ್ನ ನಾವು ಎದುರಿಸಬೇಕಾಗುತ್ತೆ ಅನ್ನೋ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈಗ ಸಿದ್ದರಾಮಯ್ಯನವರು ಕೂಡ ಬೇರೆ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಇರುವಂತದ್ದು ಅಲ್ಲೂ ಕೂಡ ಹೇಳಿದ್ದಾರೆ ನಾನು ಹೋಗ್ತೇನೆ ನಾನು ಹೋಗಿ ಅಲ್ಲಿ ವಿಚಾರಣೆಗೆ ಹಾಜರಾಗ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಆದರೆ ಈಗ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು
ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಪಾರ್ವತಿ ಅವರ ವಿಚಾರಣೆ ಆಗಿದೆ, A3 ಆಗಿದೆ, A4 ಎಲ್ಲರ ಒಂದು ವಿಚಾರಣೆ ಮುಗಿದಿದೆ. ಆದ್ರೆ ಪ್ರಮುಖವಾಗಿ ಬೇಕಾಗಿರುವಂತದ್ದು A1. ಅಂದ್ರೆ ಯಾವ ರೀತಿಯಾಗಿ ಪ್ರಮುಖವಾಗಿ ಈ ಒಂದು ಜಮೀನು ಬರುತ್ತೆ, ಜೊತೆಗೆ ಅದರಿಂದ 14 ಸೈಟ್ ಯಾವ ರೀತಿ ಪಡ್ಕೊಂಡ್ರಿ, ನಿಮ್ಮ ಹಸ್ತಕ್ಷೇಪ ಈ ಒಂದು ಪ್ರಕರಣದಲ್ಲಿ ಯಾಕಾಯ್ತು, ಈ ರೀತಿಯಾದಂತಹ ಸಾಕಷ್ಟು ಸಾಲು ಸಾಲು ಪ್ರಶ್ನೆಗಳನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ರೆಡಿ ಮಾಡ್ಕೊಂಡಿದ್ದಾರೆ. ಒಂದು ಹಂತದಲ್ಲಿ ಈಗಾಗಲೇ CM ಅವರನ್ನೇ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಪ್ರಮುಖವಾಗಿ ವಿಚಾರಣೆ ಮಾಡುವಂತದ್ದು, ಪ್ರಶ್ನೆಯನ್ನ ಕೇಳುವಂತದ್ದು ಒಂದು ರೀತಿಯಲ್ಲಿ ಸಾಕಷ್ಟು ಒಂದು ಕೌತುಕತೆಯಿಂದ ಕೂಡಿರುವಂತದ್ದು. ಯಾಕೆಂದ್ರೆ CM ಅವರೇ ಒಂದು ರೀತಿಯಲ್ಲಿ ಸುಪ್ರೀಂ ಆಗಿರೋ ಒಂದು ಹಿನ್ನೆಲೆಯಲ್ಲಿ, ಅಂದ್ರೆ ರಾಜ್ಯದ ಮತ್ತೆ ಪ್ರಮುಖವಾಗಿ ಕೆಲವೊಂದು ಇಲಾಖೆಗಳಿಗೆ ಈಗ ಅವರನ್ನೇ ಕರೆದು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ಮಾಡುವಂತದ್ದು ಇದೆಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಕೌತುಕತೆ ಇದೆ, ಕುತೂಹಲ ಇದೆ. ಏನಾಗ್ಬಹುದು, ಏನೇನ್ ಪ್ರಶ್ನೆಗಳನ್ನ ಕೇಳ್ಬಹುದು ಅಂತೇಳಿ. ಆದ್ರೆ ಅಧಿಕಾರದಲ್ಲಿ ಯಾರೇ ಇದ್ರೂ ಕೂಡ ಅವ್ರು ತಪ್ಪೆಸಗಿದ್ರೆ ಅಥವಾ ಲೋಪ ಆಗಿದ್ರೆ ಅವರನ್ನ ವಿಚಾರಣೆಯನ್ನ ಮಾಡುವಂತ ಅಧಿಕಾರ ಪ್ರಮುಖವಾಗಿ ಉನ್ನತವಾದಂತ ಒಂದು ಸಂಸ್ಥೆಗೆ ಇರುತ್ತೆ, ಅದರಲ್ಲಿ ಲೋಕಾಯುಕ್ತವು ಕೂಡ ಒಂದು. ಹಾಗಾಗಿ ಲೋಕಾಯುಕ್ತ ಸಂಸ್ಥೆ ಈಗ CM ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ಒಂದು ಪ್ರಶ್ನೆಗಳನ್ನ ಸಿದ್ಧತೆಯನ್ನ ಮಾಡ್ಕೊಂಡಿದೆ ವಿಚಾರಣೆ ಮಾಡೋದಕ್ಕೆ. ಹಾಗಾಗಿ ಬುಧವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ CM ಸಿದ್ದರಾಮಯ್ಯ ಅವರು ಲೋಕಾಯುಕ್ತ ಕಚೇರಿಗೆ ಆಗಮಿಸಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಅವರ ವಿಚಾರಣೆಯು ಕೂಡ ಪ್ರಮುಖವಾಗಿ ಆಗುವಂತದ್ದು. ವಿಶ್ವ ಧನ್ಯವಾದ ಸುರೇಶ್, ತಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಇನ್ನು ಮುಡ ಹಗರಣದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಶಾಕ್ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಶಿಗ್ಗಾವಿಗೆ ತೆರಳಿದ್ರು ಅವರು. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಅವರು ಮಾತನಾಡಿದ್ದಾರೆ. ಮುಡ ಪ್ರಕರಣ ಸಂಬಂಧ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಹುರುಳಿಕುಪ್ಪಿ ಗ್ರಾಮದಲ್ಲಿ CM ಸಿದ್ದರಾಮಯ್ಯ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಫಸ್ಟ್ ರಿಯಾಕ್ಷನ್. ಲೋಕಾಯುಕ್ತ ಅಧಿಕಾರಿಗಳಿಂದ ಯಾವಾಗ ನೋಟಿಸ್ ಸರ್ವ್ ಆಗುತ್ತೋ ಆಗ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆಯನ್ನು ಮಾಡ್ತಾರೆ, ನಿಮಗೆ ಈ ರೀತಿಯಾಗಿ ನೋಟಿಸನ್ನು ಕೊಡಲಾಗಿದೆ, ಏನು ಮಾಡ್ತೀರಾ, ವಿಚಾರಣೆಗೆ ಹಾಜರಾಗ್ತೀರಾ ಅಂತ. ಅದಕ್ಕೆ CM ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲೋಕಾಯುಕ್ತ ವಿಚಾರಣೆಗೆ ನಾನು ಹೋಗ್ತೇನೆ ಅಂತ ಹಾವೇರಿಯಲ್ಲಿ CM ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ನೋಡಿ, CM ಸಿದ್ದರಾಮಯ್ಯ ಅವರು ಸ್ವತಃ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಒಂದೇ ಲೈನ್ನಲ್ಲಿ, ಹೋಗ್ತೀನಿ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಯಾಕಂತಂದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ಮುಖ್ಯಮಂತ್ರಿಗಳು ಯಾವುದೇ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ತನಿಖೆಗೆ ಸಹಕಾರವನ್ನು ಕೊಡಲೇಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಈಗ ನಾನು ತನಿಖೆಗೆ ಸಹಕಾರ ಮಾಡ್ತೇನೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋ ಒಂದು ಪ್ರತಿಕ್ರಿಯೆಯನ್ನು ಹಾವೇರಿಯಲ್ಲಿ ಅವರು ಕೊಟ್ಟಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.